ಈಗ ನಿಮಗೆ ಹೇಳುವಂಥ ವಿಷಯ ಏನಂದರೆ, ಈ ವರ್ಷ 2023 ಅಗ್ನಿವೀರ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದೆ. ಫಸ್ಟಿಗೆ ನಿಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತು, ಎಕ್ಸಾಮ್ ಮೊದಲ ಎಕ್ಸಾಮ ಪಾಸ್ ಆಗಬೇಕು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ, ಆಮೇಲೆ ನೆಕ್ಸ್ಟ್ ಫಿಸಿಕಲ್ ಪಾಸ್ ಆಗಬೇಕು, ಆಮೇಲೆ ಮೆಡಿಕಲ್ ಪಾಸ್ ಆಗಬೇಕು, ಆಮೇಲೆ ಲಾಸ್ಟ್ ಕೊನೆಯದಾಗಿ ಮೆರಿಟ್ ಆಧಾರ ಮೇಲೆ ಫೈನಲ್ ಲಿಸ್ಟನ್ನು ಮಾಡ್ತಾರೆ. ಈ ಹಿಂದೆ ಹೆಂಗಿತ್ತು ರೀ, ಫಸ್ಟ ಫಿಸಿಕಲ್ ಇತ್ತು, ಅದಾದಮೇಲೆ ಅಲ್ಲೇ ಮೆಡಿಕಲ್ ನಡೀತಾ ಇತ್ತು, ಆಮೇಲೆ ಎಕ್ಸಾಮ್ ಟೈಮ್ ಕೊಟ್ಟು ಎಕ್ಸಾಮ್ ತೊಗೊಂಡು ಅಂತಿಮ ಮೆರಿಟ್ ಮಾಡಿ ಫೈನಲ್ ಮಾಡ್ತಾಯಿದ್ರು. ಆದರೆ ಈಗ ಏನಾಯಿತು ಅಂದರೆ, ಈ ಸಲದಿಂದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಿರೋದ್ರಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿರೋಂಗಿಲ್ಲ. ಕಂಪ್ಯೂಟರ್ ಬಗ್ಗೆ ಗೊತ್ತಿರೋಂಗಿಲ್ಲ ಅಂದರೆ, ಕಂಪ್ಯೂಟರ್ ಅಂದರೆ ಗೊತ್ತಿರ್ತದೆ, ಆದರೆ ಅದನ್ನು ಮುಟ್ಟಿರೋಂಗಿಲ್ಲ. ಆದರೆ ಈಗ ಪ್ರತಿಯೊಂದು ಜಾಬ್ ಕಂಪ್ಯೂಟರ್ ನಾಲೆಜ್ ಅಂತೂ ಕಡ್ಡಾಯ ಇರಬೇಕು ರೀ. ಯಾವುದೇ ಜಾಬ್ ಇರಲಿ, ಸರ್ಕಾರಿ ಗೌರ್ಮೆಂಟ್ ಜಾಬ್ ಮಾಡ್ತೀವಿ ಅಂದರೆ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು. ಆ ಉದ್ದೇಶದಿಂದ ಆಮೇಲೆ ಆರ್ಮಿಯವ್ರು ಇನ್ನೊಂದು ಏನಪ್ಪ ಅಂದರೆ, ರ್ಯಾಲಿ ಒಳಗೆ ಭಾಳಷ್ಟು ಜನ ಕೂಡುವುದರಿಂದ ಅಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ಫಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ, ನಮ್ಮಲ್ಲಿ ನಾವು ಏನು ಮಾಡಿಪ್ಪ ಅಂದರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಾವು ನಮ್ಮಲ್ಲಿ ಸಹಿತ ಎಕ್ಸಾಮನ್ನು ತೆಗೆದುಕೊಳ್ತಾ ಇದ್ವಿ. ಅದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರಲಿ, 2 ದಿನಕ್ಕೊಂದು ಎಕ್ಸಾಮ. ಫಸ್ಟ್ ನಾವು ದಿನಕ್ಕೊಂದು ಎಕ್ಸಾಮ್ ಮಾಡ್ಬೇಕಂತ ಮಾಡಿದ್ವಿ, ಆದರೆ ಅದು ಸೆಟ್ಟಿಂಗ್ ಮಾಡಲಿಕ್ಕೆ, ಹೊಂದಾಣಿಕೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ವಿಳಂಬ ಆಗತ್ತೆ. ಆ ಉದ್ದೇಶದಿಂದ ಏನು ಮಾಡಿಪ್ಪ ಅಂದರೆ, 2 ದಿನಕ್ಕೊಂದು ಪರೀಕ್ಷೆ ಇಟ್ಟಿವಿ ನಾವು. ಅಂದರೆ ಇವತ್ತು ಬರಿಬೋದು, ನಾಳೆ ಬರಿಬೋದು, ನೀವು 2 ದಿನದಾಗ 1 ದಿನ ನೀವು ಆಯ್ಕೆಯನ್ನು ಮಾಡ್ಕೋಬೇಕು ಕಂಪ್ಯೂಟರ್ ಬೇಸ್ಡ್. ಅಲ್ಲಿ ಯಾವ ರೀತಿ ಆರ್ಮಿ ಒಳಗೆ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಇರ್ತದೆ, ಅದೇ ರೀತಿನೇ ನಮ್ಮಲ್ಲಿ ನಾವು ನಿಮಗೆ ಎಕ್ಸಾಮ್ ಅಂತ ತೆಗೆದುಕೊಳ್ತಾ ಇದ್ವಿ. ಆಮೇಲೆ 2 ಭಾಷೆಯೊಳಗೆ ಎಕ್ಸಾಮ್ ಅದಾವ್ರಿ ನಮ್ಮಲ್ಲಿ, ಇಂಗ್ಲೀಷು ಅದ, ಹಿಂದಿನೂ ಅದ. 2 ಭಾಷೆಯೊಳಗೆ ಎಕ್ಸಾಮನ್ನು ತೆಗೆದುಕೊಳ್ತಾ ಇದ್ವಿ. ಅಲ್ಲಿ ಸರಿಯಾಗಿ ಅದು ವೆಬ್ಸೈಟ್ ಮುಖಾಂತರನೂ ಅದು ಓಪನ್ ಆಗ್ತದೆ. ಅಲ್ಲೆಲ್ಲ ಹೇಳಿಕೊಡ್ತಾರೆ, ನಿಮ್ಗೆ ಕಂಪ್ಯೂಟರ್ ಟೀಚರ್ ಇರ್ತಾರೆ, ಎಲ್ಲ ಹೇಳಿಕೊಡ್ತಾರೆ ಯಾವ ರೀತಿ ನೀವು ಇದನ್ನು ಮಾಡಬೇಕು ಅನ್ನೋದು. ಅಲ್ಲಿ ಯಾವ ರೀತಿ ಅಂದರೆ, ಒಂದು ಕ್ವಶನ್ನು 4 ಆಪ್ಷನ್ ಇರ್ತಾವೆ ರೀ, ಅದರಾಗ ನೀವು ಮಾರ್ಕ್ ಮಾಡ್ಕೋತ ಹೋಗ್ಬೋದು. ಆಮೇಲೆ ಹಿಂದೆ ಮುಂದೆ ಸರಿಸ್ಬೋದು ನೀವು ಅಲ್ಲಿ. ಈಗ ಉದಾಹರಣೆ, ನೀವು ಮ್ಯಾಥ್ಸ್ ಬಿಡಿಸತ್ತರಿ, ಒಂದು 4-5 ಆನ್ಸರ್ ಬಿಡಿಸ್ತೀರಿ, ಬಿಡಿಸಿದ ಮೇಲೆ ನಿಮಗೆ ಮುಂದಿನ ಆನ್ಸರ್ ಬರೋಂಗಿಲ್ಲ, ಅವಾಗ ನಿಮಗೆ ಸೈನ್ಸ್ ಬೇಕು ತೊಗೋಬೇಕು ಅನ್ನಿಸ್ತದೆ. ಅವಾಗ ಸೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂದರೆ ಸೈನ್ಸ್ ಓಪನ್ ಆಗ್ತದೆ, ಸೈನ್ಸ್ ಕ್ವಶನ್ ಪೇಪರ್ ಓಪನ್ ಆಗ್ತದೆ. ಅವಾಗ ನೀವು ಸೈನ್ಸನ್ನು ಬಿಡಿಸ್ಬೋದು. ಸೈನ್ಸು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ನಾ GK ಹೋಗ್ಕನಂದ್ರೆ ಜನರಲ್ ನಾಲೆಜ್ಗೂ ನೀವು ಹೋಗ್ಬೋದು. ಆ ರೀತಿ ಅಲ್ಲೆಲ್ಲ ಆಪ್ಷನ್ ಇರ್ತಾವೆ ರೀ, ನೀವು ಯಾವ್ದು ಹೊಡಿತೀರಿ ಅದು ಓಪನ್ ಆಗ್ತದೆ, ಅದ್ರ ಮೇಲೆ ನೀವು ಆನ್ಸರ್ನ ಮಾಡ್ಬೋದು. ಆಮೇಲೆ ರಿಪೀಟ್ ಒಮ್ಮೆ ನೀವು ಬಿಟ್ಟು ಮುಂದೆ ಹೋದ್ರಿ, ಹೊಳ್ ಹಿಂದೆ ತೂವಾಕ್ ಬರ್ತೈತಿಲ್ವೋ ಕೇಳ್ಬೋದು ನೀವು. ಹಿಂದೂ ಸಹಿತ ಮತ್ತು ಹೊಳ್ ಮ್ಯಾಥ್ಸ್ಗೂ ಬರ್ಬೋದು ರೀ, ಮತ್ತು ಸೈನ್ಸ್ಗೂ ಬರ್ಬೋದು, ಮತ್ತು ಜನರಲ್ ನಾಲೆಜ್ಗೂ ಬರ್ಬೋದು. ನೀವು ಹೆಂಗೆ ಮೂಮೆಂಟ್ ಮಾಡಿದ್ರಿ ಆ ರೀತಿ ಇರ್ತದೆ. ಇಂಗ್ಲೀಷ್ ಒಳಗೂ ನೋಡ್ಬೋದು, ಹಿಂದಿ ಒಳಗೂ ನೋಡ್ಬೋದು, ಪ್ರತಿಯೊಂದು ವಿವರವಾಗಿ. ಯಾಕಂದರೆ ಈಗಿರ್ತಾ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಬರಿತಾ ಇದ್ರಿ ಅಂದರೆ ಎಕ್ಸಾಮ್ ಒಳಗೆ ನಿಮ್ಗೆ ಈಸಿ ಅನ್ನಿಸ್ತದೆ ಒಂದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮಲ್ಲಿ ಇನ್ನು ಈಗೇನು ನಾವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ತೋತೀವಿ, ಆ ಎಕ್ಸಾಮನ್ನು ಇಲ್ಲಿ ಕ್ವಶನ್ ಪೇಪರು ಬಿಡಿಸ್ತೀವಿ ನಾವು ನಿಮಗೆ. ಅಲ್ಲಿ ಏನು ನೀವು ಎಕ್ಸಾಮ್ ಬರೆದು ಬಂದಿರ್ತೀರಿ ಅದನ್ನು ಕ್ವಶನ್ ಪೇಪರ್ನ ಇಲ್ಲಿ ನಾವು ಬಿಡಿಸ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಎಕ್ಸಾಮ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನೀವು ಎಕ್ಸಾಮ್ ಬರೆದ ತಕ್ಷಣ ನಿಮ್ಮ ಮಾರ್ಕ್ ಶೀಟ್ ಬಿದ್ದು ನಿಮ್ಗೆ ಅಲ್ಲೇ ತೋರಿಸ್ತದ್ರೆ, ಅದು ಎಕ್ಸಾಮ್ ಮುಗಿದ ತಕ್ಷಣ ನಿಮಗೆ ಮಾರ್ಕ್ ಶೀಟ್ ಬಿದ್ದು ಅಲ್ಲೇ ತೋರಿಸ್ತದೆ. ಅದ್ರ ಜೊತೆ ಇನ್ನೊಂದು ಏನು ತೋರಿಸ್ತದಪ್ಪ ಅಂದರೆ, ನೀವು ಯಾವ ಆನ್ಸರ್ ತಪ್ಪು ಮಾಡಿರಿ ಅನ್ನೋದು ತೋರಿಸ್ತದೆ ರೀ, ನೀವು ಯಾವ ಆನ್ಸರ್ ತಪ್ಪು ಮಾಡಿರಿ ಅನ್ನೋದು ತೋರಿಸ್ತದೆ. ಅದರಿಂದ ನಿಮಗೆ ಏನಾಗ್ತದಪ್ಪ ಅಂದರೆ, ನಾ ಕರೆಕ್ಟಾಗಿ ಯಾವಕ್ಕೆ ಆನ್ಸರ್ ಹಾಕೀನಿ, ಯಾವಕ್ಕೆ ಹಾಕಿಲ್ಲ ಅನ್ನೋದು ಕ್ಲಿಯರ್ ಪಿಕ್ಚರ್ ನಿಮ್ಗೆ ಗೊತ್ತಾಗಿಬಿಡ್ತದೆ. ನೀವು ಕಂಟಿನ್ಯೂ ಆಗಿ ಎಕ್ಸಾಮನ್ನು ಕೂತ್ಕೊಂಡ್ರಿ ಅಂದರೆ ಕ್ವಶನ್ ಪೇಪರ್ ಮಾಡಲ್ ಹೆಂಗಿರ್ತದೆ ಆರ್ಮಿದು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಮ್ಯಾಥ್ಸ್ ಯಾವ ರೀತಿ ಇರ್ತದೆ, ಸೈನ್ಸ್ ಯಾವ ರೀತಿ ಇರ್ತದೆ, ಆಮೇಲೆ ಜನರಲ್ ನಾಲೆಜ್ ಯಾವ ರೀತಿ ಇರ್ತದೆ, ಮೆಂಟಲ್ ಎಬಿಲಿಟಿ ಯಾವ ರೀತಿ ಬರ್ತದೆ. ಸೇಮ್ ಈಗ ಉದಾಹರಣೆ GD ರೀ, GD ಅಂದರೆ 15 ಕ್ವಶನು ಮ್ಯಾಥ್ಸ್ ಇರ್ತದೆ, 5 ಕ್ವಶನು ಮೆಂಟಲ್ ಎಬಿಲಿಟಿ ಇರ್ತದೆ, ಆಮೇಲೆ 15 ಸೈನ್ಸ್ ಕ್ವಶನ್ ಇರ್ತಾವೆ, ಆಮೇಲೆ 15 ಜನರಲ್ ನಾಲೆಜ್ ಕ್ವಶನ್ ಇರ್ತಾವೆ. ಮಾಡಲ್ ಯಾವ ರೀತಿ ಇದೆ ಅದೇ ರೀತಿಯೇ ನಮ್ಮಲ್ಲಿ ನಾವು ಎಕ್ಸಾಮನ್ನು ತೆಗೆದುಕೊಳ್ತಾ ಇದ್ವಿ. ಈಗಾಗಲೇ ಆರ್ಮಿ ಪರೀಕ್ಷೆ 17 ಏಪ್ರಿಲ್ ನಡೀಬೋದು ಅಂತೇಳಿ ಮಾಹಿತಿ ಬಂದದ. ಅಂದರೆ ಇನ್ನೂ ಪೂರ್ಣ ಇಲ್ಲ, ನಡೆಯಬಹುದು, 17 ಏಪ್ರಿಲ್ ನಡೆಯಬಹುದು. ಅದು ಎಷ್ಟು ದಿನ ಎಕ್ಸಾಮ್ ನಡೆಯಬಹುದು ಅಂದರೆ, 12 ದಿನ ನಡೀಬೋದು ಅಂತಾರೆ ರೀ. 12 ದಿನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದರಿಂದ ಎಲ್ಲ ಜಿಲ್ಲೆಯೊಳಗೆ, ನೀವು ಈಗಾಗಲೇ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀರಿ, ಎಲ್ಲ ಜಿಲ್ಲೆಗಳೊಳಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ತಗೋತಾರೆ. ಅದಕ್ಕೆ ಹಿಂದೆ ಮುಂದೆ ಡೇಟ್ ಬರ್ತದೆ ಎಲ್ಲರದು. ಅದಕ್ಕಾಗಿ ನೀವು ಎಲ್ಲರೂ ಅಡ್ವಾನ್ಸ್ ಆಗಿ ತಯಾರಾಗಬೇಕು. ಎಕ್ಸಾಮ್ ಪಾಸ್ ಆದ್ರೆ ಮುಂದೆ ರೀ, ಗೊತ್ತಿರಲಿ ಎಲ್ಲರಿಗೂ ನಿಮ್ಗೆ, ಎಕ್ಸಾಮ್ ಪಾಸ್ ಆದ್ರೆ ಮುಂದೆ ಹೋಗಬೇಕಾಗ್ತದೆ. ಈಗ ಎಕ್ಸಾಮ್ ಫಸ್ಟ್ ಎಕ್ಸಾಮ್ಗೆ ಒಂದು ಮೆರಿಟ್ ಮಾಡ್ತಾರೆ, ಒಂದು ಎವರೇಜ್ ತಗೋತಾರೆ ಫಸ್ಟ್ ಎಕ್ಸಾಮ್. ಈಗ 1:10 ಮಾಡ್ಬೋದು, ಅಥವಾ 1:20 ಮಾಡ್ಬೋದು, ಅಥವಾ 1:30 ಮಾಡ್ಬೋದು. ಅಂದ್ರೆ ನಾನು ಹೇಳೋದು ಅರ್ಥ ಆಗತ್ತಲ್ಲ ರೀ, ಒಂದು ಸೀಟಿಗೆ 10 ಮಂದಿನೂ ಮಾಡ್ಬೋದು, ಒಂದು ಸೀಟಿಗೆ 20 ಮಂದಿನೂ ಮಾಡ್ಬೋದು, ಅಥವಾ ಒಂದು ಸೀಟಿಗೆ 30 ಜನನೂ ತೊಗೋಬೋದು ಅವರು.
ಒಂದು ಎವರೇಜ್ ಮಾಡಿ, ಯಾಕಂದರೆ ಮುಂದೆ ಫಿಸಿಕಲ್ ಪಾಸ್ ಆಗಬೇಕು, ಅದರ ನಂತರ ಯಾವುದು ಮೆಡಿಕಲ್ ಪಾಸ್ ಆಗಬೇಕು. ಅದೊಂದು ಉದ್ದೇಶ ಇಟ್ಕೊಂಡು ಜಾಸ್ತಿ ಸಂಖ್ಯೆನ ತಗೋತಾರೆ ಎಕ್ಸಾಮ್ದಾಗ, ಜಾಸ್ತಿ ಸಂಖ್ಯೆನ ತಗೋತಾರೆ. ಆದಷ್ಟು ನೀವು ಸಾಧ್ಯದಷ್ಟು ಹೈ ಮೆರಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಹೈ ಮೆರಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಹಿಂದೆ ನಾವು ರಿಸಲ್ಟನ್ನು ನೋಡಿದಾಗ, ಇದು ಅಗ್ನಿವೀರ ಆರ್ಮಿ ರ್ಯಾಲಿ ಮಾಡಿದ ಮೇಲೆ ಹಿಂದೆ ನಾವು ರಿಸಲ್ಟ್ ನೋಡಿದಾಗ, ಈ ಮೊನ್ನೆ ಬೀದರ್ ಆರ್ಮಿ ರ್ಯಾಲಿದು 80 ಮಿನಿಮಮ್ 80 ಮೇಲೆ ಯಾರು ಹಾಕ್ಯಾರ ಅವ್ರು ಮಾತ್ರ ಪಾಸ್ ಆಗ್ಯಾರಿ. ನಿಮ್ಗೆ ಗೊತ್ತಿರಲಿ, ಕ್ವಶನ್ ಪೇಪರ್ ಈಸಿ ಇತ್ತದು. ಇನ್ನೊಂದು ಏನಪ್ಪ ಅಂದರೆ ಕ್ವಶನ್ ಪೇಪರ್ ಏಕದಮ್ ಸಿಂಪಲ್ ಇತ್ತದು. ಆಮೇಲೆ ನೆಕ್ಸ್ಟ್ ನಾವು ಅದ್ರ ಹಿಂದೆ ಹಾವೇರಿ ಹೋದಿಪ್ಪ ಅಂದರೆ ಅಲ್ಲಿ ಏನಾಯ್ತಪ್ಪ ಅಂದರೆ 70 ಮೇಲೆ ಯಾರು ಹಾಕ್ಯಾರ ಅವ್ರು ಪಾಸ್ ಆದ್ರಿ. ಅದಕ್ಕಿಂತ ಹಿಂದೆ ನಾವು ಹಾಸನಕ್ಕೆ ಹೋದಿವಿ ಅಂದರೆ ಅಲ್ಲಿ 60 ಮೇಲೆ ಯಾರು ಬಂದರೆ ಅವ್ರು ಪಾಸ್ ಆದ್ರಿ. ಯಾಕೆ ಈ ಬದಲಾವಣೆ ಯಾಕೆ ಅಂತಂದ್ರೆ ನಿಮ್ಗೆ ನಾ ಹೇಳೋದು, ಅಲ್ಲಿ ಕ್ವಶನ್ ಪೇಪರ್ ಭಾಳ ವಜ್ಜೆ ಐತ್ರಿ ಹಾಸನದು. ಹಾಸನ ಕ್ವಶನ್ ಪೇಪರ್ ಭಾಳ ಟಫ್ ಇತ್ತು ರೀ. ಆಮೇಲೆ ನಂತರ ಏನು ಮಾಡಿರಪ್ಪ ಅಂದರೆ ಹಾವೇರಿ ರ್ಯಾಲಿಗೆ ಒಂದು ಸ್ವಲ್ಪ ಮೀಡಿಯಮ್ ಇತ್ತು. ಆಮೇಲೆ ಮತ್ತು ಬೀದರ್ ರ್ಯಾಲಿಗೆ ಏಕದಮ್ ಸಿಂಪಲ್ ಇತ್ತು, ಈಸಿ, ಸರಳವಾಗಿತ್ತು. ಸರಳವಾಗಿರೋದ್ರಿಂದ ಹೈ ಮೆರಿಟ್ ಹೋಯಿತು. ಕ್ವಶನ್ ಪೇಪರ್ ಹೆಂಗಿರ್ತದೆ ಹಂಗೆ ಮೆರಿಟ್ ಹೋಗ್ತದೆ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಸಾಧ್ಯದಷ್ಟು ನೀವು 100 ಮೇಲೆ ಹೋಗೋಕೆ ಪ್ರಯತ್ನ ಮಾಡಬೇಕು. 100 ಮೇಲೆ ಹೋದ್ರಿಪ್ಪ ಅಂದರೆ ನಕ್ಕಿ ಕಟ್ಟಿಟ್ಟ ಬುತ್ತಿ ನಿಮ್ಮದು, ಗ್ಯಾರಂಟಿ ಅಂದಂಗೆ ರೀ. ನಿಮ್ಗೆ ಈಗಾಗಲೇ ಗೊತ್ತು, ಯಾಕಂದರೆ ವೇಕೆನ್ಸಿ ಭಾಳ ತೆಗೆದುಕೊಂಡಿಲ್ಲ. ಈಗ ನಾವು ಹಿಂದಿನ ನೋಡಿದಾಗ ಪ್ರತಿಯೊಂದು ರ್ಯಾಲಿಗೆ ಎಷ್ಟೆಟ್ಟು ಅನ್ನೋದು ನಿಮ್ಗೆ ಗೊತ್ತೈತ್ರಿ. ಹೆಚ್ಚು ಕಮ್ಮಿ ಈಗ ಎವರೇಜ್ ಅಷ್ಟ್ರಿ 600 ಟಾರ್ಗೆಟ್ ರೀ, 500, 600, 500 ಒಂದು ರ್ಯಾಲಿಗೆ ಅಷ್ಟಾಗಿದೆ. ಈ ಸಲ ಎಷ್ಟು ತಗೋತಾರೆ ಗೊತ್ತಿಲ್ಲ. ಆದ್ದರಿಂದ ನೀವು ಫುಲ್ ತಯಾರಾದರೆ ಮಾತ್ರ ಸಾಧ್ಯ ಆಗ್ತದೆ. ಅರ್ಥ ಆಕೈತಿಲ್ಲ ರೀ ಎಲ್ಲರಿಗೂ? ಆಮೇಲೆ ಅದೇ ರೀತಿ ಫಿಸಿಕಲ್ ಸಹಿತ ನಿಮ್ಗೆ ಗೊತ್ತಿರಲಿ, ನಾವು ಹಿಂದಿನ ಎವರೇಜನ್ನು ತೆಗೆದಾಗ ಅಲ್ಲಿ 80% ಅಭ್ಯರ್ಥಿಗಳು ಪಾಸ್ ಆದಂಥ ಅಭ್ಯರ್ಥಿಗಳು 80% ಅಭ್ಯರ್ಥಿಗಳು ಫಿಸಿಕಲ್ ಎಕ್ಸಲೆಂಟ್ ಆದವರು ಪಾಸ್ ಆಗ್ಯಾರ ರೀ, 80% ರೀ. ಇನ್ನು 20% ವಿದ್ಯಾರ್ಥಿಗಳು ಮಾತ್ರ ಸೆಕೆಂಡ್ ಗ್ರೂಪು ಆಮೇಲೆ ಪ್ಲಬ್ಸ್ ಕಡಿಮೆ ತೆಗೆದವ್ರೆ ಪಾಸ್ ಆಗ್ಯಾರ. ಆದ್ದರಿಂದ ನೀವೆಲ್ಲರೂ ಕೋಚಿಂಗ್ ಬಂದಿರಪ್ಪ ಅಂದರೆ ನಮ್ಮಲ್ಲಿ ಎಲ್ಲರೂ ಏನು ಮಾಡಬೇಕು ಅಂದರೆ ಫಿಸಿಕಲ್ 100 ಆಗ್ಬೇಕು ರೀ. 100 ಆಗಬೇಕು ಫಿಸಿಕಲ್ ಮಾರ್ಕ್ಸ್ ಅಂದರೆ ರನ್ನಿಂಗ 5:30 ಹೋಗಿದ್ರೆ 60 5:30 ಹೋಗಿದ್ರೆ 60 ಆಮೇಲೆ ಪ್ಲಬ್ಸ್ 10 ತೆಗೆದ್ರೆ ಅಂದರೆ 40 100 ಆಯ್ತು ರೀ. ಗೊತ್ತಾಗದ ರೀ 100 ಹೆಂಗೆ ಮಾಡೋದು? 5:30 ರನ್ನಿಂಗ್ ಓಡಬೇಕು, ಪ್ಲಬ್ಸ್ 10 ತೆಗಿಬೇಕು. ಅಲ್ಲಿ 100 ಮಾಡಿರಪ್ಪ ಅಂದರೆ ಎರಡೂ ಕೂಡಿಸಿ ಈಸಿಯಾಗಿ ನೀವು ಪಾಸ್ ಆಗ್ತೀರಿ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿ ಮೈಗಳತನ ಮಾಡಬಾರ್ದು, ಎರಡೂ ಇರಬೇಕು. ನಮ್ಮ ಸಂಸ್ಥೆಯೊಳಗೆ ಎರಡೂ ಅವಕಾಶ ಅದ, ಫಿಸಿಕಲ್ಲೂ ಅದ, ಎಕ್ಸಾಮು ಅದ, ಎರಡೂ ನಾವು ಕೋಚಿಂಗ್ ಕೊಡೋದ್ರಿಂದ ನಿಮ್ಗೆ ಒಳ್ಳೆಯ ಅವಕಾಶ ಅದ. ನೀವು ಫಿಸಿಕಲ್ಗೂ ಹೋಗಬೇಕು, ಆಮೇಲೆ ಒನ್ ಟೈಮರ್ ಫಿಸಿಕಲ್ ಮಾಡಿರಿ. ಫಿಕ್ಸಿಗೆ ಒನ್ ಟೈಮ್ ಇಟ್ಕೊಂಡು ಹೋಗ್ರಿ, ಯಾರು ಎರಡು ಟೈಮ್ ಮಾಡೋಕ್ಕಾಗಲಿಲ್ಲ, ಇಲ್ಲಿ ಕ್ಲಾಸ್ ಇರ್ತಾವೆ ಕೆಲವೊಂದು ವಿದ್ಯಾರ್ಥಿಗಳು, ಒನ್ ಟೈಮರ್ ಫಿಕ್ಸ್ ಈಗಿರ್ತೇ ಇಟ್ಕೊಂಡು ಹೋಗ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎಕ್ಸಾಮ್ ಮುಗೀತು ಅಂದರೆ ಪೂರ್ಣ ಫಿಸಿಕಲ್ಗೆ ನೀವು ಒತ್ತು ಕೊಡಬೇಕಾಗ್ತದೆ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19 ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೆಯದು ಹಾಸನ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸ್ ಆಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ನಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ ಎಆರ್ಒದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಎಸ್ ಮತ್ತು ಹವಾಲ್ದಾರ್ ತರಬೇತಿ. SSLC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ ಮೂರು ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.